ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ಎಲ್ಲರೂ ಕೇಳ್ತಾ ಇದ್ರಿ ರಾಬರ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಅಂತ ಇಂದು ರಾಬರ್ಟ್ ರಿಲೀಸ್ಗೆ ಡೇಟ್ ಫಿಕ್ಸ್ ಆಗೋಗಿದೆ. ಪ್ರೊಡ್ಯೂಸರ್ ಅವರು ಅನೌನ್ಸ್ ಮಾಡಿದ್ದಾರೆ. ಬೈ ದ ವೇ, ಡೈರೆಕ್ಟರ್ ಕೇಳಿದ್ರೆ ಹಾ ಹೇಳ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಒಂದು ಪತ್ರಿಕೆಯಲ್ಲಿ ಪ್ರೊಡ್ಯೂಸರ್ ಅವ್ರಿಗೆ ಕೇಳಿದಾಗ ಪ್ರೊಡ್ಯೂಸರ್ ಅವರು ಈ ಮೆಸೇಜನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಡಿಸೆಂಬರ್ 4ನೇ ವಾರ ಶುಭವಾರ. ಅಲ್ಲದೆ ಚಿತ್ರಮಂದಿರಗಳಿಗೆ ದೊಡ್ಡ ಚಿತ್ರಗಳು ಬಂದು ತುಂಬ ತಿಂಗಳುಗಳಾಗೋಗಿವೆ. ಪ್ರೇಕ್ಷಕರು ಕೂಡ ಸ್ಟಾರ್ ಚಿತ್ರಗಳಿಗೆ ಎದುರು ನೋಡ್ತಿದ್ದಾರೆ. ಈ ಭರವಸೆಯಲ್ಲಿ ಚಿತ್ರವನ್ನು ಡಿಸೆಂಬರ್ 25ಕ್ಕೆ ತೆರೆಗೆ ತರಲು ನಿರ್ಧರಿಸಿದ್ದೇವೆ ಅಂತ ನಿರ್ಮಾಪಕರಾದಂಥ ಉಮಾಪತಿಯವರು ಪತ್ರಿಕೆಯೊಂದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊರೋನಾದಿಂದ ತತ್ತರಿಸಿರೋ ಚಿತ್ರರಂಗ ಡಿಸೆಂಬರ್ನಲ್ಲಿ ಚೇತರಿಸಿಕೊಳ್ಳೋ ಲಕ್ಷಣಗಳು ಎಲ್ಲ ಕಾಣಿಸ್ತಾ ಇದೆ. ಡಿಸೆಂಬರ್ 25ಕ್ಕೆ ದರ್ಶನ್ ಅವರು ಅಭಿನಯಿಸಿರೋ ಬಹು ನಿರೀಕ್ಷಿತ ಚಿತ್ರ ರಾಬರ್ಟ್ ಬಿಡುಗಡೆ ಫಿಕ್ಸ್ ಆಗಿದೆ. ವರ್ಷಾಂತ್ಯಕ್ಕೆ ದರ್ಶನೋತ್ಸವ ಜೋರಾಗಿ ನಡೆಯಲಿದೆ. ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಚಿತ್ರವನ್ನು ಸ್ವೀಕರಿಸೋ ನಂಬಿಕೆ ಇದೆ. ಸಿನಿಮಾ ಅಂದ್ಕೊಂಡಂತೆ ಬಂದಿದ್ದು ದರ್ಶನ್ ಅವರ ಅಭಿಮಾನಿಗಳಿಗೆ ಹಾಗೂ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಇಷ್ಟವಾಗೋ ಸಿನಿಮಾ ಇದು. ಈಗಾಗಲೇ ಚಿತ್ರದ ಹಾಡು, ಪೋಸ್ಟರ್ ಹಾಗೂ ಟೀಸರ್ಗೆ ಯಶಸ್ಸು ಸಿಕ್ಕಿದೆ. ಅದೇ ರೀತಿ ಚಿತ್ರಕ್ಕೂ ಗೆಲುವು ದೊರೆಯಲಿದೆ ಅನ್ನೋ ವಿಶ್ವಾಸ ಇದೆ ಅಂತಾರೆ ನಿರ್ಮಾಪಕರಾದಂತಹ ಉಮಾಪತಿ ಶ್ರೀನಿವಾಸ್ ಗೌಡ ಅವರು. ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತು ನಿರ್ದೇಶಕ ತರುಣ್ ಸುಧೀರ್ ಕಾಂಬಿನೇಷನ್ನ ಈ ಚಿತ್ರದ ಮೇಲೆ ಆರಂಭದಿಂದಲೂ ಚಿತ್ರ ಪ್ರೇಮಿಗಳ ಕಣ್ಣಿದೆ. ಪೋಸ್ಟರ್ಗಳಿಂದ ಹಿಡಿದು ಹಾಡಿನವರೆಗೂ ಎಲ್ಲವೂ ಸೂಪರ್ ಹಿಟ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಟಪ್, ಹೀರೋಯಿನ್ ಆಶಾ ಭಟ್ ಲುಕ್, ಅರ್ಜುನ್ ಜನ್ಯ ಮ್ಯೂಸಿಕ್ ಎಲ್ಲವೂ ಸೇರಿ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದಲ್ಲಿ ಕಿಕ್ ಕೊಟ್ಟಿತ್ತು. ಹಾಗಾಗಿಯೇ ಈ ಚಿತ್ರಕ್ಕೆ ಭಾರಿ ಡಿಮ್ಯಾಂಡು. ದರ್ಶನ್ ಅಭಿಮಾನಿಗಳಿಗಂತೂ ಈ ಚಿತ್ರಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಅಭಿಮಾನಿಗಳ ಪಾಲಿಗೆ ದೊಡ್ಡ ರಿಲ್ಯಾಕ್ಸೇಷನ್. ಚಿತ್ರ ದೊಡ್ಡ ಮಟ್ಟದಲ್ಲಿ ಗೆದ್ದರೆ ಇಡೀ ಚಿತ್ರರಂಗಕ್ಕೆ ಎನರ್ಜಿ ಸಿಗಲಿದೆ. ಏನಂತೀರಾ ಫ್ರೆಂಡ್ಸ್? ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಡಿವಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಪಕ್ಕಾಜಿ ಫ್ಯಾನ್ಸ್ ಆಗಿರೋ ಪ್ರತಿಯೊಬ್ಬರು ವಿಡಿಯೋಗಳನ್ನು ಲೈಕ್ ಕಟ್ಟು. ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.